ಮಾತೃಮಂಡಲಿ ಅಂತ 1935ರಲ್ಲಿ ವಿವಿ ಮೊಹಲ್ಲಾದ ಕೆಲವು ಹೆಣ್ಮಕ್ಕಳು ಐ ಮೀನ್ ಆ ಕಾಲಕ್ಕೆ ನಿಜವಾಗ್ಲೂ ಎಜುಕೇಟೆಡ್ ದಿಸ್ ಇಸ್ ಪ್ರೀ ಇಂಡಿಪೆಂಡೆನ್ಸ್ ಡೇಸ್ ಆಗ ಒಂದು ಸಣ್ಣ ಸಮಾಜ ಅಂತ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಬರೀ ಕ್ರಿಶ್ಚಿಯನ್ ಮಕ್ಕಳನ್ನ ಆಮೇಲೆ ನರ್ಸರಿ ಅಂತ ಮಾಡಿಕೊಂಡು ಸೊ ಈಗ ನಾವು 75th ಇಯರ್ನಲ್ಲಿದೆ ಸೊ ಪ್ಲಾಟಿನಮ್ ಜೂಬ್ಲಿ ಇಯರ್ ಸೊ 75 ವರ್ಷದಲ್ಲಿ ಮಾತೃಮಂಡಲಿ ಹ್ಯಾಸ್ ಗ್ರೋನ್ ಇನ್ ಟು ಎ ವೆರಿ ಬಿಗ್ ಆರ್ಗನೈಸೇಷನ್ ವೇರ್ ಯು ಹ್ಯಾವ್ ಎಲ್ ಕೆ ಜಿ ಪ್ರೈಮರಿ ಹೈಯರ್ ಪ್ರೈಮರಿ ಹೈಸ್ಕೂಲ್ ಆ್ಯಂಡ್ ಪಿ ಜಿ ಅದು ಹೆಣ್ಮಕ್ಕಳಿಂದ ಹೆಣ್ಮಕ್ಕಳಿಗಾಗಿ ಪ್ರಾರಂಭ ಆದ ಸಂಸ್ಥೆ ಅದೇನು ಅಂತಂದರೆ ನಮ್ಮ ಮಾತೃಮಂಡಲಿ ನೀವೆಲ್ಲ ನೋಡಿದ್ರೆ ಒಂಥರ ಇಟ್ ಇಸ್ ಸ್ಯಾಂಡ್ವಿಚ್ ಬಿಟ್ವೀನ್ ವಂಟಿ ಕಪಲ್ ಆ್ಯಂಡ್ ಪಡವಾರಳ್ಳಿ ಎರಡು ಸಣ್ಣ ಸಣ್ಣ ಹಳ್ಳಿಗಳು ಆ ಹಳ್ಳಿಯವರ ಹೆಣ್ಮಕ್ಕಳಿಗೆ ಒಂದು ವಿದ್ಯೆ ಕೊಡಬೇಕು ಅನ್ನೋ ಇಂಟೆನ್ಷನಿಂದ ಇದನ್ನು ಸ್ಟಾರ್ಟ್ ಸೊ ಈ ಮಾತೃಮಂಡಲಿಗೆ 50 ವರ್ಷ ಆದಾಗ ಈ ಜಾಗ ಇತ್ತು ಗೋಕುಲಿಂದ ಸೊ ಅಲ್ಲಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಕಮಿಟಿಯಿಂದ ನಾವು ಡಿಸಿಷನ್ ತಗೋಬೇಕು ಆಗ ನಮ್ಮಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದವರು ಪ್ರಾಣೇಶ್ ರಾವ್ ಅಂತ ನೀವು ಕೇಳಿದ್ದೀನಿ ಸಾಗರ್ಲಸ್ ಕಾಲೇಜ್ನಲ್ಲಿ ಈ ವಾಸ್ ಅ ಪ್ರೊಫೆಸರ್ ಅವರಂದ್ರೆ ಇಲ್ಲಿ ಮತ್ತಿನ್ನೊಂದು ಸ್ಕೂಲ್ ಸ್ಟಾರ್ಟ್ ಮಾಡಬೇಡ ಈ ಥರದ ಒಂದು ಶಿಶು ವಿಕಾಸಕ್ಕೆಲ್ಲ ಫಾರ್ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್ ಮಾಡೋಣ ಇನ್ ದ ಬಿಗಿನಿಂಗ್ ನಮ್ದು ಏನಿತ್ತು ಅಂತಂದರೆ ದಿಸ್ ಇಸ್ ಎ ಸ್ಕೂಲ್ ಇಟ್ಸ್ ವಾಸ್ ಸ್ಟಾರ್ಟೆಡ್ ಟು ಇಂಟಿಗ್ರೇಟ್ ದೀಸ್ ಸ್ಪೆಷಲ್ ಚಿಲ್ಡ್ರನ್ ವಿತ್ ದ ನಾಲೆಜ್ ಇಟ್ ಸ್ಟಾರ್ಟೆಡ್ ಎಸ್ ಎನ್ ಸ್ಪೆಷಲ್ ಸ್ಕೂಲ್ ವಿತ್ ದ ಇಂಟೆನ್ಷನ್ ಆಫ್ ಇಂಟಿಗ್ರೇಟಿಂಗ್ ದೀಸ್ ಸ್ಪೆಷಲ್ ಕಿಡ್ಸ್ ಬಟ್ ಬಿಗಿನಿಂಗ್ನಲ್ಲಿ 4-5 ಮಕ್ಕಳು ನಾರ್ಮಲ್ ಮಕ್ಕಳು ಬಂದರು ಬಟ್ ಅದೇನಾಗೋಯ್ತು ದೋಸ್ ಚಿಲ್ಡ್ರನ್ ಸ್ಟಾರ್ಟೆಡ್ ಇಮಿಗ್ರೇಟಿಂಗ್ ದೀಸ್ ಸ್ಪೆಷಲ್ ಚಿಲ್ಡ್ರನ್ ಸೊ 2 ಇಯರ್ಸಲ್ಲಿ ದಿಸ್ ಬಿಗೇನ್ ಸ್ಪೆಷಲ್ ಸ್ಕೂಲ್ ಫಾರ್ ಸ್ಪೆಷಲ್ ಚಿಲ್ಡ್ರನ್ ಸೊ ಈಗ 1995ರಲ್ಲಿ ನಾವಿಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ 50 ಇಯರ್ಸ್ ಆದ ನಾವು 50 ಇಯರ್ಸ್ ಆದಂಗೆ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಈಗ ಇದಕ್ಕೆ 15 ವರ್ಷ ನಮ್ಮ ಸಂಸ್ಥೆನಲ್ಲಿ ರೈಟ್ ನೌ ಒಂದು 35 ಮಕ್ಕಳು ಕಲಿತಾರೆ ಅಂದರೆ ನಾವು ಈ ಮಕ್ಕಳಿಗೆ ಏನೋ ಒಂದು SLC ಪಾಸ್ ಮಾಡ್ತಾರೆ ಅನ್ನೋ ಖಂಡಿತ ನಮಗೆ ಯಾಕಂದ್ರೆ ನೀವು ನೋಡಿದ್ರು ನಮ್ಮ ಮಕ್ಕಳನ್ನ ಅವರ IQ ಗೆ ನಮಗೇನಪ್ಪ ಅಂದರೆ ವಿ ವಾಂಟ್ ದೆಮ್ ಟು ಕಮ್ ಟು ದ ಮೇನ್ ಸ್ಟ್ರೀಮ್ ಅವ್ರನ್ನ ಎಷ್ಟು ಸಾಧ್ಯನೋ ಅಷ್ಟು ಮೇನ್ ಸ್ಟ್ರೀಮ್ಗೆ ತರಬೇಕು ಅಂತ ನಮ್ಮ ಆಸೆ ಹಾಗಾಗಿ ಈ ಮಕ್ಕಳಿಗೆ ಅಕ್ಷರದ ಜೊತೆಗೆ ಒಂದು ಸ್ಕಿಲ್ ಕಲಿಸೋದು ಅವ್ರ ಸ್ಕಿಲ್ಲಿಂದ ಅವ್ರ ಮುಂದಿನ ಲೈಫ್ ಏನಾದರೂ ಹೆಲ್ಪ್ ಆಗ್ತದೆ ಈಗ ಆ ಮಕ್ಕಳು ಮಾಡಿರೋದನ್ನ ನೀವು ನೋಡಿದ್ರೆ ಇಲ್ಲ ಗೊತ್ತಿಲ್ಲ ನಮಗೆ ಪೇಪರ್ ಬ್ಯಾಗ್ಸ್ ಮಾಡ್ತಿದ್ದಾರೆ ಕ್ಯಾಂಡಲ್ಸ್ ಮಾಡ್ತಿದ್ದಾರೆ ಫಿನಾಯಿಲ್ ಮಾಡ್ತಿದ್ದಾರೆ ಮತ್ತು ಹೆಣ್ಮಕ್ಳ ಕೈಯಲ್ಲಿ ಹಾರುಗಳು ಆ ಥರದ್ದು ಸುಮಾರು ಕೆಲಸಗಳನ್ನ ಮಾಡಿಸ್ತಾ ಇದ್ದೀವಿ ನಮ್ಮದು ಮುಂದಿನ ಆಸೆ ಏನಪ್ಪ ಅಂದ್ರೆ ಇಲ್ಲಿಂದನೇ ಮಕ್ಕಳನ್ನ ಏನಾದರೂ ಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಸೊ ಇದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ 15 ವರ್ಷ ಆಗಿದೆ ಸಂಸ್ಥೆಗೆ ಬಟ್ ಇನ್ನೂ ಇದಕ್ಕೆ ಏಡ್ ಸಿಕ್ಕಿಲ್ಲ ಚೆನ್ನಾಗಿರೋರು ಎಲ್ಲರೂ ಮಾಡ್ತಾರೆ ಎಲ್ಲ ಶಾಲೆಗಳು ಇರುತ್ತೆ ಎಲ್ಲ ಸಂಸ್ಥೆಗಳು ಇರುತ್ತೆ ಅದು ಕೈ ಕಾಲು ಚೆನ್ನಾಗಿರೋರಿಗೆ ಕಣ್ಣು ಕಿವಿ ಚೆನ್ನಾಗಿರೋರಿಗೆ ಮತ್ತು ಬುದ್ಧಿ ಚೆನ್ನಾಗಿರೋರಿಗೆ ಇದು ಈ ಮಕ್ಕಳಿಗೆ IQ ಅಂತೀವಲ್ಲ ಅದು ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಆ ಮಕ್ಕಳಲ್ಲಿರೋ ನಿಜವಾದ ಕನ್ಸರ್ನ ನೀವು ಅವ್ರು ಮೀಟ್ ಮಾಡಿದಾಗ ಗೊತ್ತಾಗುತ್ತೆ ನಾವು ಒಂದ್ಸರಿ ಏನಾಯಿತು ಹೀಗೆ ನಾವು ಮಾತಾಡ್ತಾ ಇದ್ದೀವಿ ನಮ್ಗೆ ಗೊತ್ತಾಗಿಲ್ಲ ಆ ಮಗುಗೆ ನಾವು ಒಂದು ಚೇರ್ ಹಾಕಿ ಕೂರಿಸ್ಬೇಕು ಅಂತ ಇನ್ನೊಂದು ಮಗು ಆ ಇದಕ್ಕೆ ಚೇರ್ನ ಎಷ್ಟು ಚೆನ್ನಾಗಿ ತಂದುಕೊಟ್ಟಿದ್ದು ಅಂದರೆ ಅಂದರೆ ಆ ಮಕ್ಕಳಲ್ಲೂ ಆ ಇದಿದೆ ನಾವು ಅದನ್ನು ಗುರುತಿಸ್ಬೇಕಷ್ಟೇ ಈ ದಿಕ್ಕಿನಲ್ಲಿ ನಾವೆಲ್ಲ ಯೋಚನೆ ಮಾಡಿ ಈ ಸಂಸ್ಥೆನ ಪ್ರಾರಂಭ ಮಾಡಿ 15 ವರ್ಷದಲ್ಲಿ ಈಗಾಗಲೇ ನಮ್ಮಲ್ಲಿ ಒಂದಿಬ್ಬರು ಮಕ್ಕಳು ಒಬ್ಬ ಇದರಲ್ಲಿ ಕೆಲಸ ಮಾಡ್ತೀನಿ ಯಾವುದು ಮೆಕ್ಯಾನಿಕ್ ಶಾಪ್ನಲ್ಲಿ ಒಬ್ಬ ಚಿಕ್ಕ ಅವನು ಸಣ್ಣ ಪುಟ್ಟ ಇದನ್ನು ಟೂಲ್ಸ್ ತಂದುಕೊಡೋ ಕೆಲಸಗಳು ಮಾಡ್ತೇನೆ ಇನ್ನೊಬ್ಬ ಹುಡುಗ ಇದು ಈ ಔಟ್ಸೈಡ್ ಈಟ್ರಿಗಳಲ್ಲಿ ಅವನು ಕೆಲಸ ಮಾಡ ಅಂದರೆ ಈಗ ಅವನ ಕೈಲಿ ನಾನು ಕೆಲಸ ಮಾಡೋಷ್ಟು ಧೈರ್ಯ ಬಂದಿದೆ ಈಗ ಇನ್ನೊಬ್ಬ ಹುಡುಗ ಇದ್ದಾನೆ ಅವನಿಗ ಬಸ್ಸಿಗೆ ಹಚ್ಚಿದ್ರೆ ಅವನು ಹೋಗಿ ತನ್ನ ಮನೆ ಹತ್ರ ಇರ್ತಾನೆ ಅಂದರೆ ಆ ಮಕ್ಕಳಿಗೆ ತಮ್ಮ ಕೆಲಸವನ್ನು ತಾವು ಮಾಡ್ಕೊಳ್ಳೋ ನಮಗೆ ನಾವು ಶುರು ಮಾಡಿದ್ದೇನೆ ಈ ಮಕ್ಕಳು ತಮ್ಮ ಕೆಲಸ ತಾವು ಮಾಡ್ಕೋಬೇಕು ಈಗ ನೀವು ಬರೋಕ್ಕೆ ಮುಂಚೆ ಅವ್ರು ಊಟ ಮಾಡ್ತಾ ಇದ್ದಾರೆ ನೋಡಬೇಕು ಎಷ್ಟು ಚೆನ್ನಾಗಿ ಊಟ ಮಾಡ್ತಾನೆ ಅಂದರೆ ಸ್ವಲ್ಪ ಚೆಲ್ಬಹುದು ಬಟ್ ಆದರೆ ಆ ಮಕ್ಕಳು ಅಷ್ಟು ಆ ಸ್ವಾವಲಂಬಿಗಳಾಗಬೇಕು ಅವರು ಅಂದರೆ ವಿ ವಾಂಟ್ ದ ಚಿಲ್ಡ್ರನ್ ಟು ಬಿ ಆನ್ ದ ಮೀನ್ ಆಸ್ ಫಾರ್ ಆಸ್ ಪಾಸಿಬಲ್ ಅದು ನಮ್ಮ ಇಂಟೆನ್ಷನು ನಮ್ಮ ಮೋಟೋನೇ ಅದು ನಮಗೆ ಪ್ರಾಣೇಶ್ ಅವ್ರು ಏನು ಹೇಳಿದ್ರು ಅಂತ ಇಂಥ ಮಕ್ಕಳಿಗೆ ಮಾಡೋದು ಅದನ್ನು ಸೇವೆ ಅಂತ ಅಂದ್ಕೋಬೇಡಿ ಪ್ರೀತಿಯಿಂದ ನೀವು ಕನ್ಸರ್ನ್ ಇಟ್ಕೊಂಡು ಮಾಡಬೇಕು ಸೇವೆ ಅನ್ನೋದು ಎಲ್ಲರೂ ಮಾಡ್ತಾರೆ ಅದು ಆಗ್ಬಾರ್ದು ಅಂತ ಇದು ನಮ್ಮ ಆಸೆ ಆಶಯ ಹಂಗ ವಿದ್ಯಾ ಅಂತ ಇಲ್ಲಿ 9 ವರ್ಷದಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಮಕ್ಕಳಿಗೆ ಅವ್ರ ಭಿನ್ನ ಸಾಮರ್ಥ್ಯ IQ ಟೆಸ್ಟ್ ಮಾಡ್ತೀವಿ ಮತ್ತು ಅದ್ರ ಮೇಲೆ ಮಗು ಏನು ಕಲಿಬೋದು ಅಂತ ನಮಗೆ ಗೊತ್ತಾಗತ್ತೆ ಈ ಮಗು ಇಂಥದ್ದು ಕಲಿಬೋದು ಅಂತ ಆ ಥರದ ಮೂಲಕ ನಾವು ಕಲಿಸ್ತಾ ಹೋಗ್ತೀವಿ ಇಲ್ಲಿ ಶಾಲೆ ಸಮಯ ಬೆಳಗ್ಗೆ 4:00 ಗಂಟೆವರೆಗೂ ಶಾಲೆ ನಡೆಯುತ್ತೆ ಫಸ್ಟ್ ಮಕ್ಕಳು ಬಂದ ತಕ್ಷಣ ಪ್ರಾರ್ಥನೆಗಳನ್ನು ಹೇಳ್ತೀವಿ
ಪ್ರಾರ್ಥನೆ ಆದ ತಕ್ಷಣ ಮಕ್ಕಳಿಗೆ ಓದೋದು ಬರೆಯೋದು ಅಂದರೆ ಒಂದರಿಂದ 20 ಬರ್ತದೋ ಮತ್ತು ಆ ಈ ಬರ್ತದೋ ಮತ್ತು ಚಿತ್ರಗಳ ಮೂಲಕ ಮಕ್ಕಳಿಗೆ ಕಲಿಸ್ತೀವಿ ನಾವು ಆದಷ್ಟು ಏಕೆಂದರೆ ಇವರು ನಾರ್ಮಲ್ ಮಕ್ಕಳನ್ನು ಬೇಗ ಕಲಿಯಲ್ಲ ಅದಕ್ಕೋಸ್ಕರ ಚಿತ್ರಗಳ ಮೂಲಕ ಕಲಿಸ್ತೀವಿ ಚಿತ್ರ ಗುರ್ತಿಸ್ತಾ ಗುರ್ತಿಸ್ತಾ ಮಗು ಪದವನ್ನು ಬಾಯಿಬಿಡುತ್ತೆ ಪದವನ್ನು ಹೇಳ್ತಾ ಬರುತ್ತೆ ಮತ್ತು ಬರೆಯೋ ಮಕ್ಕಳು ಕೆಲವು ಬರೀತಾರೆ ಕೆಲವರು ಬರೆಯಲ್ಲ ಅಂಥ ಮಕ್ಕಳಿಗೆ ಕೈ ಹಿಡಿದು ತಿದ್ದಿಸ್ತೀವಿ ಮತ್ತು ಕೆಲವು ಮಕ್ಕಳು ಕೂರಲ್ಲ ಅಂಥ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಜಾಸ್ತಿ ಕೊಡ್ತೀವಿ ಮತ್ತು ಕಲರ್ ಕಾನ್ಸೆಪ್ಟು ಮಕ್ಕಳಿಗೆ ಅಕ್ಷರ ಜ್ಞಾನ ಅದ್ರ ಮೂಲಕ ಮಕ್ಕಳಿಗೆ ಟೀಚ್ ಮಾಡ್ತೀವಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೆಲವು ಮಕ್ಕಳು ಸಾಂಗ್ಸಿಂದ ತುಂಬ ಇಷ್ಟಪಡ್ತಾರೆ ಆ ಸಾಂಗ್ಸ್ ಮೂಲಕ ತಮ್ಮ ಎಲ್ಲರಿಗೂ ಮಾತುಗಳನ್ನು ಹೊರಪಡಿಸ್ತಾರೆ ಆ್ಯಕ್ಚುಲಿ ಆಟಿಸಮ್ ಮಕ್ಕಳು ತುಂಬ ಅಲ್ಲವಾಗಿ ಆ ಮಕ್ಕಳಿಗೆ ಆ್ಯಕ್ಚುಲಿ ಸಾಂಗ್ಸ್ ಹಾಕ್ತೀವಿ ಮತ್ತು ಕಲ್ಚರ್ ಪ್ರೋಗ್ರಾಮ್ ಮಧ್ಯಾಹ್ನ 1 ಹಾಫ್ ಅನ್ ಅವರ್ ಡ್ಯಾನ್ಸ್ ಮಾಡ್ತೀವಿ 11:30 ವರೆಗಿಂದ 12 ಗಂಟೆವರೆಗೂ ಯೋಗ ಮಾಡಿಸ್ತೀವಿ ನಾವು 1/2 ಅವರ್ ಯೋಗ ಮಾಡ್ತಾರೆ ಯೋಗ ಆದಮೇಲೆ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಕೊಡ್ತೀವಿ ನಂಬರ್ ಕಾನ್ಸೆಪ್ಟು ಕಲರ್ ಕಾನ್ಸೆಪ್ಟು ಮತ್ತು ಅನಿಮಲ್ಸು ಮತ್ತು ಶೇಪ್ಸು ಮತ್ತು ವುಡ್ಡು ಐಟಮ್ ತುಂಬ ಇದೆ ಅದನ್ನು ಆ ಶೇಪ್ ಮೂಲಕ ಅದನ್ನು ಹಿಡಿದು ಹಿಡಿದು ಮಾಡ್ತಾರೆ ದೊಡ್ಡ ಮಕ್ಕಳಿಗೆ ಪೇಪರ್ ಮಾಡಿಸೋದು ಪೆನಾಲ್ ತುಂಬಿಸೋದು ಪೆನಾಲ್ ಮಾಡಿ ತುಂಬಿಸೋದು ಕವರ್ ಮಾಡಿಸೋದು ಒಂದು 10 ಮಕ್ಕಳಿದ್ದಾರೆ 10 ಮಕ್ಕಳಲ್ಲಿ 3-4 ಮಕ್ಕಳು ಪೇಪರ್ ಕವರ್ನ ಚೆನ್ನಾಗಿ ಫೋಲ್ಡ್ ಮಾಡ್ತಾರೆ ಹಾಗೆ ನಮ್ಮಲ್ಲಿ ರಂಗೋಲಿಗಳೆಲ್ಲ ಮಾಡಿಸ್ತಾ ಇದ್ದೀವಿ ಈಗ ಅದೆಲ್ಲ ಮಕ್ಕಳಿಗೆ ಪೋಣಿಸ್ತಾರೆ ಈ ರಂಗೋಲಿ ಹಾರಗಳು ಮಾಡಿಸ್ತಾ ಇದ್ದೀವಿ ಡೆಕೋರೇಷನ್ ಹಾರ ಆ ಹಾರಗಳೆಲ್ಲ ಪೋಣಿಸ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಕಣ್ಣಿನ ಇದು ಗೊತ್ತಾಗುತ್ತೆ ಮತ್ತು ಕಾನ್ಸಂಟ್ರೇಟ್ ಬರುತ್ತೆ ಮಕ್ಕಳಿಗೆ ಮೇನ್ ಅಂದರೆ ಕಾನ್ಸಂಟ್ರೇಟ್ ಸ್ಪೆಷಲ್ ಮಕ್ಕಳಿಗೆ ಇರೋದು ಕಾನ್ಸಂಟ್ರೇಟ ಮತ್ತು ಅವರಿಗೆ ಚಿತ್ರಗಳ ಮೂಲಕ ಆ್ಯನಿಮಲ್ಸು ಫ್ಲೋರ್ಸ್ ಸ್ಟಾರ್ಸು ಮತ್ತು ಶೇಪ್ಸು ಚಾರ್ಟ್ಸ್ ಮೂಲಕ ಹೇಳ್ತೀವಿ ಮತ್ತು ಕತೆಗಳನ್ನು ಮಾರಲ್ ಸ್ಟೋರಿ ಹೇಳಿದೆ ಸ್ವಲ್ಪ ಸ್ವಲ್ಪ ಅದನ್ನು ಪದಗಳನ್ನು ಬಿಡ್ತಾ ಬರ್ತಾರೆ ಹೇಳ್ತಾ ಬರ್ತಾರೆ ಹೇಳ್ತಾ ಮತ್ತು ಅದರೊಳಗೆ ಕ್ಯಾಟಗರಿ ಮಕ್ಕಳಿದ್ದಾರೆ ಡೌನ್ಸ್ ಮಕ್ಕಳು ಆಟಿಸಮ್ ಮಕ್ಕಳು ಎಂಆರ್ ಮಕ್ಕಳು ಯಾವ ಮಗು ಏನು ಕೊಡಬೇಕು ಅಂತ ಗೊತ್ತಿರುತ್ತಲ್ವ ಅದಾಗೆ ಕೊಡ್ತೀವಿ ಮತ್ತು ಕೆಲವು ಮಕ್ಕಳಿಗೆ ಅಬಿಲಿಟಿ ಇರಲ್ಲ ಆ ಮಕ್ಕಳಿಗೆ ನಾವು ಹೆಲ್ಪ್ ಮಾಡ್ತೀವಿ ಕೈ ಹಿಡಿದು ಬಾಲ್ ಹಾಕ್ಸೋದು ಓಡಬೇಕಾದ್ರೆ ಹಿಡ್ಕೊಂಡು ಇದು ಡಿಸಬಲ್ ಮಕ್ಕಳು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ನಾವು ಕೈ ಹಿಡಿಲೇಬೇಕಾಗುತ್ತೆ ಕೈ ಹಿಡ್ಕೊಂಡು ನಡೆಸ್ತೀವಿ ವಾಕ್ ಮಾಡಿಸ್ತೀವಿ ನಿಮಗೆ ಈ ವೃತ್ತಿ ಏನೇನು ಡಿಫಿಕಲ್ಟೀಸ್ ಬರುತ್ತೆ ನಾರ್ಮಲ್ ಮಕ್ಕಳು ನಾವು ಕಲ್ತ್ಕೊಟ್ಟಿದ್ದನ್ನು ಬೇಗ ಕಲ್ತ್ಬಿಡ್ತಾರೆ ಇಲ್ಲಿ ಮಕ್ಕಳಿಗೆ ಆ ಒಂದು ತಗೊಳ್ಳೋವಂಥದ್ದು ಒಂದು ಬೇಗ ಕ್ಯಾಚ್ ಮಾಡೋಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತೀವಿ ನಾವು ಎಲ್ಲಿ ಯಾವ್ದೇ ಆ್ಯಕ್ಟಿವಿಟೀಸ್ನ ನಿಧಾನಕ್ಕೆ ತೊಗೊಳ್ತಾ ಹೋಗ್ತೀವಿ ಮತ್ತು ನಾವು ಏನೇ ಕಲಿಸ್ಬೇಕಾದ್ರೂ ಒಂದು 10 ಸಲ ಹೇಳಬೇಕು ಒಂದು ಪದವನ್ನು 10 ಸಲ ಹೇಳಬೇಕು ಆವಾಗ ಅದು 10 ಇನ್ನೊಂದು ದಿವಸ 10 ಒಂದು 100 ಟೈಮ್ಸ್ ನಾವು ಕ್ಯಾಚ್ ಮಾಡಿದ್ರೆ ಆ ಮಗು 1 ತಿಂಗಳಿಗೆ 1 ಪದವನ್ನು ಕಲಿಯುತ್ತೆ ನಾನು ವರ್ಕ್ ಮಾಡ್ತಾ ನನಗೆ ಒಂದು ಸೇವೆ ಅಂತ ಆಗ್ತಿದೆ ಮತ್ತು ಈ ಮಕ್ಕಳಿಗೆ ಮಾಡಿದ್ರೆ ನನಗೆ ಖುಷಿ ಅನಿಸುತ್ತೆ ಯಾಕೆಂದರೆ ನಾನು ಮಾಡೇ 9 ವರ್ಷ ಆಯಿತು ಸರ್ವಿಸ್ ಆಗ್ತಾ ಈ ಮಕ್ಕಳು ಈಗ ಮಾಡೋದ್ರಿಂದ ನನಗೆ ಒಂಥರ ಇದು ಸಂತೋಷದಿಂದ ಮಾಡ್ತೀನಿ ನಾನು ರಿಂಗು ರಿಂಗ್ ಆಟ ಆಡಿಸ್ತೀನಿ ಮತ್ತು ಥ್ರೋಬಾಲ್ ಆಟ ಆಡಿಸ್ತೀನಿ ಮಧ್ಯಾಹ್ನ ಮತ್ತು ಉಯ್ಯಾಲೆ ಇದೆ ಅಲ್ಲಿ ಹೊರಗಡೆ ಮತ್ತು ಇದು ಮಕ್ಕಳಿಗೆ ಪಜಲ್ಸ್ ಕೊಡ್ತೀವಿ ಆಮೇಲೆ ಇದು ಕ್ರಿಕೆಟ್ ಆಟ ಇದೆ ಕ್ರಿಕೆಟ್ ಇದೆ ನಮ್ಮಲ್ಲಿ ಕ್ರಿಕೆಟ್ ಆಡಿಸ್ತೀವಿ ಮತ್ತು ಮಿಡ್ಲ್ ಟೆನ್ನಿಸ್ ಬಾಲು ರನ್ನಿಂಗ್ ಮಧ್ಯಾಹ್ನ ಮಕ್ಕಳು ಆಟ ಆಡ್ತಾರೆ ಅವರು ಹೊರಗಡೆ ಶೀಲ್ಡ್ ಎಲ್ಲ ತಗೊಂಡ್ಬಂದಿದ್ದಾರೆ ಅವರು ಸುಮಾರೆಲ್ಲ ತಂದಿದ್ದಾರೆ ಸರ್ಟಿಫಿಕೇಟ್ಸು ಶೀಲ್ಡ್ ಎಲ್ಲ ತಂದಿದ್ದಾರೆ ಇದೆಲ್ಲ ಮಕ್ಕಳಿಗೆಲ್ಲ ಮಾಡಿಸ್ತೀವಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತೀವಿ ದೊಡ್ಡ ಮಕ್ಕಳಿಗೆಲ್ಲ ಮಾಡ್ತೀವಿ ಮಮತಾ ಅಂತ ಪವನ್ ಅಂತ ಮತ್ತು ನಿಖಿಲ್ ಅಂತ 3 ಜನ ಹುಡುಗರು ಅವ್ರಿಗೆ ಬಾಚಿಬಾಲಲ್ಲಿ ಟೆನಿಸ್ ಬಾಲಲ್ಲಿ ರನ್ನಿಂಗ್ ಅಲ್ಲಿ ಗೋಲ್ಡ್ ತಗೊಂಡಿದ್ದಾರೆ ಈ ತೆಗಿ